ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಅನುಪಮಾ ನಿರಂಜನ ಅವರ ದಿನಕ್ಕೊಂದು ಕಥೆ ಆಶ್ವಯುಜ ಸಂಪುಟದಿಂದ ಆಯ್ದ ಕಥೆ ಕಪ್ಪು ಜೇಡ ನಾವು ಈಗ ಈ ಕಥೆನ ಕೇಳೋಣ ಪರ್ವತದ ತಪ್ಪಲಲ್ಲಿ ಒಂದು ಸೊಗಸಾದ ಊರಿತ್ತು ಆ ಊರಿಗೆ ಒಬ್ಬ ರಾಜ ಅವನ ಮಗಳು ಚಂಪಕ ಮಾಲಿಕೆ ತುಂಬ ಸುಂದರಿ ಹುಡುಗಿ ಆದರೆ ಯಾವಾಗಲೂ ದುಃಖಿಯಾಗಿಯೇ ಇರ್ತಾ ಒಂದು ಒಂದಿನ ಬಾಯಾರಿಕೆಯಾಗಿ ಚಂಪಕ ಮಾಲಿಕೆಯ ಅವಳು ಉದ್ಯಾನವನಕ್ಕೆ ಬಂದ ಯುವಕನೊಬ್ಬ ಸುಂದರಿ ನನಗೂ ನನ್ನ ಕುದುರೆಗೂ ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡ್ತೀಯಾ ಅಂತ ಕೇಳಿದ ಈ ಚಂಪಕ ನೀರನ್ನು ಕೊಟ್ಳು ನೀನು ಯಾರೂ ಶೋಭನಾಗಿ ಯಾಕೆ ಹೀಗೆ ಸಪ್ಪಿದಯಾ ಅಂತ ಕೇಳಿದ ಯುವಕ ನಾನು ಈ ದೇಶದ ರಾಜನ ಕುವರಿ ಚಂಪಕ ಮಾಲಿಕೆ ನನ್ನ ತಂದೆ ತನಗಿಂತ ಶೂರನು ರೂಪವಂತನು ಐಶ್ವರ್ಯವಂತನೂ ಆದವನಿಗೆ ಮಾತ್ರ ನನ್ನನ್ನು ಮದುವೆ ಮಾಡಿಕೊಡೋದಾಗಿ ಹೇಳಿದ್ದಾನೆ ಹೀಗಾಗಿ ಯಾರು ಬಂದರೂ ಅವರನ್ನು ತಿರಸ್ಕರಿಸಿ ಕಳಿಸ್ತಾ ಇದ್ದಾನೆ ಅಂತ ಹೇಳಿದ್ಲು ರಾಜ್ಕುಮಾರಿ ನಾನು ಉಚ್ಚ ಕುಲದಲ್ಲಿ ಹುಟ್ಟಿದ್ದೇನೆ ಆದರೆ ನಾನು ಬಡವ ನನ್ನ ಹತ್ತಿರ ಇರೋ ಐಶ್ವರ್ಯ ಅಂದರೆ ನನ್ನ ಕುದುರೆ ಮತ್ತು ಕತ್ತಿ ಇವೆರಡೇ ಅಂದ ನನಗೇನು ಅಷ್ಟೇ ಸಾಕು ಆದರೆ ನಮ್ಮ ತಂದೆ ಇಷ್ಟನ್ನು ಮಾತ್ರ ಒಪ್ಪಲಾರ ಅಂತ ನೋಡಿದು ಚಂಪಕ ಹೊರಟು ಹೋದಳು ಯುವಕ ಆ ಸುಂದರಿಯನ್ನೇ ಕುರಿತು ಯೋಚಿಸ್ತಾ ಪರ್ವತದ ತಪ್ಪಲಲ್ಲಿದ್ದಂತಹ ವೃದ್ಧ ದಂಪತಿಗಳಲ್ಲಿ ಇಡುಕೊಂಡ ಒಂದು ದಿನ ತನ್ನ ಸಂಕಟವನ್ನು ಅವರಲ್ಲಿ ತೋಡ್ಕೊಂಡ ಆಗ ವೃದ್ಧ ಹೆಂಗಸ್ ನುಡಿದ್ಲು ನೀನು ಶೂರ ಅನ್ನೋದನ್ನ ತೋರಿಸ್ಕೊಟ್ರೆ ರಾಜ ನಿನಗೆ ಮಗಳನ್ನ ಕೊಟ್ಟು ಮದುವೆ ಮಾಡಬಹುದಲ್ವಾ ಅಂದ್ಲು ಇರಬಹುದು ಆದ್ರೆ ಅದನ್ನು ಹ್ಯಾಕ್ ತೋರ್ಸೋದು ಅಂದ ಒಂದ್ ನಿಮಿಷ ಇರು ನನ್ಗೊಂದು ಉಪಾಯ ಹೊಳಿತು ಅಂತ ಅವ್ರದ್ದೆ ಶಾಲು ಹೊತ್ಕೊಂಡು ಹೊರಗಡೆಗೆ ಹೋದಳು ಬಹಳ ಹೊತ್ತಿದ ಮೇಲೆ ಅವಳು ಹಿಂತಿರುಗಿದಾಗ ಅವಳ ಕೈಯಲ್ಲಿ ಸಣ್ಣ ಪೆಟ್ಟಿಗೆ ಒಂದು ಇತ್ತು ಅದನ್ನ ಯುವಕನಿಗೆ ಕೊಡ್ತಾ ಅವಳು ಹೇಳಿದ್ಲು ಇದರಲ್ಲಿ ಸಣ್ಣ ಕಪ್ಪು ಜೇಡ ಇದೆ ಅದನ್ನ ಬಿಸಿಲಿಗೆ ಬಿಟ್ಟೊಡನೆ ರಾಕ್ಷಸಾಕೃತಿಯ ಪ್ರಾಣಿ ಆಗುತ್ತೆ ಅದನ್ನು ಉದ್ಯಾನದಲ್ಲಿ ಬಿಡು ಈ ಪ್ರಾಣಿಯನ್ನು ನೀನು ಕೊಂದೆ ಅಂದರೆ ಇಷ್ಟ ನೆರವೇರುತ್ತೆ ಅಂದ ಯುವಕ ಅವಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೊರಟ ರಾಜನ ಬಳಿಗೆ ಹೋಗಿ ಮಹಾರಾಜನೇ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಅಂತ ಕೇಳಿದ ನಿನ್ನಂಥ ಬಡವನಿಗೆ ನನ್ನ ಮಗಳನ್ನು ಕೊಡ್ತೇನೆ ತೊಳಗೋ ಇಲ್ಲಿಂದ ಅಂತ ರಾಜ ಕೂಗಾಡ್ದ ಯುವಕ ಆಸ್ಥಾನದಿಂದ ಹೊರಬರ್ತಾ ಪೆಟ್ಟಿಗೆಯನ್ನು ಕಿಟಕಿಯಿಂದ ಉರುಳಿಸ್ಬಿಟ್ಟ ಜೇಡ ಬಿಸಿಲಿನ ಮುಖ ಕಂಡೊಡನೆ ಭಯಂಕರ ಪ್ರಾಣಿ ಆಯಿತು ಇಪ್ಪತ್ತು ಅಡಿ ಉದ್ದದ ಆ ಪ್ರಾಣಿಯ ಬಲ ಮುಳ್ಳುಗಳಿಂದ ಕುಡಿತ್ತು ಕಣ್ಣುಗಳಿಂದ ಬೆಂಕಿ ಹೊರಬರ್ತಾ ಇತ್ತು ಮೂಗಿನೊಳಗಿಂದ ಹೊಗೆ ಹೊರಹೊಮ್ತಿತ್ತು ಅದರ ಒಂದು ಕೂಗಿಗೆ ಆ ಸ್ಥಾನವೆಲ್ಲ ನಡುಗಿತು ರಾಜ ತನ್ನ ಶೂರ ಸರದಾರರನ್ನ ಉದ್ದೇಶಿಸಿ ಹೋಗಿ ತಕ್ಷಣ ಈ ಪ್ರಾಣಿ ಕೊಂದು ಬನ್ನಿ ಅಂತ ಆಜ್ಞಾಪಿಸಿದ ಎಲ್ಲರೂ ಆ ಪ್ರಾಣಿನ ಕಂಡು ನಡ್ಗೋ ಅಂಥವ್ರೆ ರಾಜ ಯಾರತ್ತ ನೋಡಿದ್ರು ಯಾರು ತಲೆ ಮೇಲೆ ಎತ್ತಲೇ ಇಲ್ಲ ಆಗ ಯುವಕ ಮುಂದೆ ಬಂದು ಅಪ್ಪಣೆ ಆದರೆ ನಾನು ಈ ಪ್ರಾಣಿಯನ್ನ ಕೊಲ್ತೀನಿ ಅಂದ ವಿಧಿ ಇಲ್ಲದೆ ರಾಜ ಅನುಮತಿ ಕೊಟ್ಟ ಯುವಕ ತನ್ನ ಕತ್ತಿಯನ್ನ ಹಿರಿದು ಮುನ್ನುಗ್ದ ಅವನಿಗೂ ರಾಕ್ಷಸಾಕಾರದ ಪ್ರಾಣಿಗೂ ಭಯಂಕರ ಹೋರಾಟ ನಡೀತು ಯುವಕನ ಕೈ ಮೈ ಎಲ್ಲ ರಕ್ತಮಯ ಆಯಿತು ಕಡೆಗೆ ಅವನು ತನ್ನ ಕತ್ತಿಯನ್ನ ಪ್ರಾಣಿಯ ಕೊರಳಿಗೆ ಚುಚ್ಚಿಬಿಟ್ಟ ಅದು ವಿಲಿ ವಿಲಿ ಒದ್ದಾಡಿ ಹತ್ತು ರಾಜ ರಾಜ ಬಂದು ಯುವಕನನ್ನು ಹಪ್ಕೊಂಡ ನಿನ್ನಂಥ ಶೂರ ನನ್ನ ಅಳಿಯನಾಗಲು ತಕ್ಕವನು ಅಂತ ಅವನಿಗೆ ತನ್ನ ಮಗಳು ಚಂಪಕ ಮಾಲಿಕೆಯನ್ನು ಕೊಟ್ಟು ಮದುವೆ ಮಾಡ್ದ ಇಷ್ಟು ಹೊತ್ತು ನಾವು ಕಪ್ಪು ಜೇಡ ಎಂಬ ಕಥೆಯನ್ನು ಆಲೈಸಿದ್ವಿ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾ ಪುನಃ ಭೇಟಿ ಆಗೋಣ ನಮಸ್ಕಾರ